ಹರೇ ಕೃಷ್ಣ. ಎಲ್ಲಾ ಭಕ್ತರಿಗೆ ನಮ್ಮ ಗೀತಾಜ್ಞಾನ ಕನ್ನಡ ಚಾನೆಲ್ಗೆ ಸ್ವಾಗತ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ, ಹರೇ ಹರೇ. ನಮ್ಮ ಸನಾತನ ಧರ್ಮದ ಧರ್ಮ ಗ್ರಂಥವೇ ಭಗವದ್ಗೀತೆ. ನಮ್ಮ ಜೀವನದಲ್ಲಿ ಭಗವದ್ಗೀತೆ ಯಾಕೆ ಬೇಕು? ಉದಾಹರಣೆಗೆ, ನಾವು ಒಂದು ವಾಷಿಂಗ್ ಮಿಷಿನ್ ತರೋಕಂತ ಒಂದು ಶೋರೂಮ್ಗೆ ಹೋಗ್ತೀವಿ. ಅಲ್ಲಿ ಆ ಮಿಷನ್ ಜೊತೆ ಒಂದು ಮ್ಯಾನ್ಯುವಲ್ ಸಿಗತ್ತೆ. ಅದು ಆ ಮಿಷನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ಹಾಗೆ ನಮ್ಮ ಜೀವನದ ಮ್ಯಾನ್ಯುವಲ್ ಭಗವದ್ಗೀತೆ. ಒಂದು ಮಿಷನ್ಗೆ ಮ್ಯಾನ್ಯುವಲ್ ಬೇಕು ಅಂದರೆ ನಮಗೆ ನಮ್ಮ ಜೀವನದ ಮ್ಯಾನ್ಯುವಲ್ ಎಷ್ಟು ಮುಖ್ಯ? ಹಾಗಾಗಿ ಭಗವದ್ಗೀತೆಯನ್ನು ಎಲ್ಲರೂ ಓದಲೇಬೇಕು, ನಮ್ಮ ಜೀವನದ ಉದ್ದೇಶವನ್ನು ತಿಳಿದುಕೊಳ್ಳಲೇಬೇಕು. ಸ್ವಯಂ ಭಗವಂತನೇ ಬೋಧಿಸಿದ ಗೀತೆಯನ್ನು ನಾವು ಓದಿ ನಮ್ಮ ಜೀವನದ ಮಹತ್ವವನ್ನು ಹಾಗೂ ಮಾನವ ಜನ್ಮದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಭಗವದ್ಗೀತೆ ಅಂತ ಯಾಕೆ ಹೇಳ್ತಾರೆ? ಇದು ಭಗವಂತ ಹೇಳಿದ ಗೀತೆ, ಹಾಗಾಗಿ ಇದಕ್ಕೆ ಭಗವದ್ಗೀತೆ ಅಂತ ಹೇಳ್ತಾರೆ. ಇದು ಭಗವಂತನನ್ನು ತಲುಪುವ ದಾರಿ ಹೇಳಿಕೊಡುವ ಗೀತೆಯಾಗಿದೆ. ಭಕ್ತಿಯ ದಾರಿಯಲ್ಲಿ ಹೋಗುವವರಿಗೆ ಏನೆಲ್ಲ ತಿಳ್ಕೊಳ್ಬೇಕೋ ಅದೆಲ್ಲ ಈ ಭಗವದ್ಗೀತೆಯಲ್ಲಿದೆ. ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳು ಇದೆ. ಇದು ಒಂದು ಆಧ್ಯಾತ್ಮ ತತ್ವಶಾಸ್ತ್ರ. ಎಲ್ಲ ವೇದಗಳ ಸಾರ ಭಗವದ್ಗೀತೆಯಾಗಿದೆ. ನಾವು ಏನು ತಿಳ್ಕೊಳ್ಬೇಕು ಅಂದರೆ ನಮ್ಮ ಗುರಿ ಮತ್ತು ಸಾಧನೆಯನ್ನ. ನಮಗೆ ಮೊದಲು ಗುರಿ ಇರಬೇಕು, ನಂತರ ಆ ಗುರಿಯನ್ನ ಮುಟ್ಟಲು ಸಾಧನೆ ಮಾಡಬೇಕು. ನಮ್ಮೆಲ್ಲರ ಮೂಲ ಗುರಿ, ಪ್ರತಿ ಜೀವಿಯ ಮೂಲ ಗುರಿ ಮತ್ತೆ ಭಗವದ್ಧಾಮಕ್ಕೆ ತೆರಳುವುದು. ಈ ಗುರಿಯನ್ನ ಮುಟ್ಟುವುದಕ್ಕೆ ನಾವು ಸಾಧನೆಯನ್ನ ಮಾಡಲೇಬೇಕು. ಈ ಗುರಿ ಮತ್ತು ಸಾಧನೆ ಏನು ಅಂತ ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾನೆ. ರಣರಂಗದಲ್ಲಿ ಅರ್ಜುನನು ಗೊಂದಲದಲ್ಲಿ ಇದ್ದಾಗ ಶ್ರೀಕೃಷ್ಣನು ಗೀತೆಯನ್ನ ಬೋಧಿಸುತ್ತಾನೆ. ಅರ್ಜುನ ಭಗವದ್ಗೀತೆಯನ್ನ ಯಾವಾಗ ಶ್ರವಣ ಮಾಡ್ತಾನೆ ಆಗ ಅವನಿಗೆ ನಿಜವಾದ ಜ್ಞಾನ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಅವನ ಎಲ್ಲ ಸಂಶಯಗಳು ನಾಶ ಆಗಿ ಕೊನೆಗೆ ಅರ್ಜುನ ಭಗವಂತನಿಗೆ ಶರಣಾಗತನಾಗ್ತಾನೆ. ಆದ್ದರಿಂದ ನಾವೆಲ್ಲರೂ ಕೂಡ ಭಗವಂತನಿಗೆ ಶರಣಾಗತರಾಗೋಣ. ಹಾಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಶ್ಲೋಕವನ್ನ ಹೇಳ್ತೀವಿ. ಅಲ್ಲಿ ತನಕ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಹರೇ ಕೃಷ್ಣ.